ವೀಕ್ಷಕ ಬಂದವರಿಗೆಲ್ಲ ಶರಣ ಶರಣಾರ್ಥಿಗಳು. ನಾನು ಸಂಗೀತ ಸ್ವಾಮಿ ಮಹಾಶಿವಯೋಗಿ ಶಿವಪ್ಪಯ್ಯಂತನವರ ಆಶ್ರಮ ಧಾರವಾಡದಿಂದ ಮಾತಾಡ್ತಾಯಿದ್ದೀನಿ. ಇವತ್ತಿನ ವಿಷಯ ಏನಪ್ಪ ಅಂತಂದರೆ ಮಲಬದ್ಧತೆ. ಅದ್ರ ಬಗ್ಗೆ ನಿಮಗೆ ಹೇಳ್ತೀನಿ ನಾನು. ಅದಕ್ಕೆ ಪೂರ್ವದೊಳಗೆ ನೀವೇನು ಮಾಡಬೇಕು ನನಗೆ ಅಂದರೆ ಸಬ್ಸ್ಕ್ರೈಬ್ ಮಾಡಬೇಕು, ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಮಾಡಿ ಹುರುಪ್ ತುಂಬಬೇಕು ಅಂತೇಳಿ ನಿಮ್ಮಲ್ಲಿ ಕಳಕಳಿ ಪ್ರಾರ್ಥನೆ ಮಾಡ್ತೀನಿ ನಾನು. ಏನು ರೀ, ಆನಂತರ ನಮ್ಮ ಆಶ್ರಮದ ಉದ್ದೇಶ ಏನೈತಪ್ಪ ಅಂದರೆ ನಿಮಗೆ ನೀವೇ ವೈದ್ಯರಾಗಬೇಕು, ನಿಮ್ಮ ಅಡುಗೆ ಮನೆ ನಿಮ್ಮ ಔಷಧಾಲಯ ಆಗಬೇಕು ಅನ್ನೋದು ನಮ್ಮ ಆಶ್ರಮದ ಮೂರು ಉದ್ದೇಶ. ಏನು ರೀ, ಆ ಥರ ಐತೆ ನಮ್ಮ ಉದ್ದೇಶ. ಮತ್ತು ಇದಕ್ಕೆ ಏನು ಮಾಡಬೇಕಪ್ಪ ಮಲಬದ್ಧತೆ ಸಮಸ್ಯೆಗೆ ಅಂದರೆ ಒಂದು ಅದ್ಭುತವಾದ ಮಾಹಿತಿ ನಿಮಗೆ ಹೇಳ್ತೇನೆ ನಾನು, ಮನೆ ಮದ್ದು ಮಾಹಿತಿ. ಈ ಸಮಸ್ಯೆ ಇದ್ದವರಿಗೆ ಒಂದು ಗ್ಲಾಸು ಬಿಸಿ ದೇಶಿ ಹಸುವಿನ ಹಾಲು, ಒಂದು ಗ್ಲಾಸು ದೇಶಿ ಹಸುವಿನ ಹಾಲು ಏನು, ಅದಕ್ಕೆ ಎರಡು ಚಮಚೆ ಇಸಾಬುಗೋಲು ಅಂತ ಬರ್ತೈತಿ, ಸಿಗ್ತೈತಿ ಇಸಾಬುಗೋಲು, ಅದನ್ನು ಹಾಕಿ ನೀಟಾಗಿ ಕರಗಬೇಕದು. ಕರ್ಗೋಗಿ ಪುಂಡಿ ತಿರುಬೇಡಿ ಇದನ್ನು ಮಾಡಿ ಮಲಗೋಕಂತ ಊಟ ಆಗಿ ಮಲಗೋ ಮಲ್ಕೊತಿರ್ತದ ಆ ಟೈಮಲ್ಲಿ ಕುಡಿಬೇಕಿದ್ರೆ, ಕುಡಿದಂದ್ರೆ ಬೆಳಗ್ಗೆ ಅಗ್ರಿ ಸ್ವಚ್ಛವಾಗಿ ನಿಮ್ಮ ಮಲವಿಸರ್ಜನೆಯಾಗಿ ಮಲಬದ್ಧತೆ ಸಮಸ್ಯೆ ದೂರ ಆಗುತ್ತೆ, ಅಗ್ರಿ ಕ್ಲಿಯರ್ ಆಗುತ್ತೆ. ಇದು ಸರಳ ಐತೆ ಮಾಡಿ, ಇದ್ರ ಉಪಯೋಗ ತೊಗೊರಿ. ಮತ್ತು ಯಾವುದೋ ಥರದ ಅಡ್ಡ ಪರಿಣಾಮ ಇರಲಿ ಗುರುದಲ್ಲಿ ಹೋಗಿ. ಏನು ಮಾಡಬೇಕು ಹೇಳ್ರಿ, ಒಂದು ಗ್ಲಾಸು ದೇಶಿ ಹಸುವಿನ ಹಾಲು ಬಿಸಿ ಹಾಲು ಒಂದು ಗ್ಲಾಸು, ಅದಕ್ಕೆ ಎರಡು ಚಮಚೆ ಇಸಾಬುಗೋಲು ಸಿಗ್ತೈತಿ, ಮಾರ್ಕೆಟ್ನೇ ಸಿಗ್ತೈತಿ, ಆನ್ಲೈನೇ ಸಿಗ್ತೈತಿ, ಎಲ್ಲ ಕಡೆ ಅಮೆಜಾನು ಪಮೇನು ಫ್ಲಿಪ್ಕಾರ್ಟು ಎಲ್ಲದರೂ ಸಿಗ್ತೈತಿ. ಅದು ತೊಗೊಂಡು ಬರ್ರಿ, ಎರಡು ಟೇಬಲ್ ಸ್ಪೂನು ಅಥವಾ ಟೀ ಪೌಡರ್ ಹಾಕ್ತಿರಲ್ಲ ಟೀ ಪೌಡರ್ ಹಾಕೊಂಡು ಸ್ಪೂನು ಅದರಲ್ಲಿ ಹಾಕ್ರಿ, ಎರಡು ಸ್ಪೂನು ಹಾಕಿರಿ, ಒಂದು ಗ್ಲಾಸ್ ಬಿಸಿ ದೇಶಿಯ ಹಸುವಿನ ಹಾಲು ತೊಗೊಳ್ರಿ, ಅದಕ್ಕೆ ಹಾಕಿ ರಾತ್ರಿ ಊಟ ಆಗಿ ಮಲ್ಕೊಳ್ಳುವಾಗ ಟೈಮ್ನಾಗ ಇದನ್ನು ಕುಡಿದ್ಬೋದು. ಕುಡಿದ್ರೆ ಅಂದರೆ ಮಲಬದ್ಧತೆ ಸಮಸ್ಯೆ ದೂರ ಆಗುತ್ತೆ, ಬೆಳಿಗ್ಗೆ ಮಲವಿಸರ್ಜನೆ ಆಗಿ ಸುಲಭ ಆಗುತ್ತೆ. ಏನು ಅದ್ಭುತವಾಗಿ ಕೆಲಸ ಮಾಡ್ತೀವಿ. ಮತ್ತು ಇದ್ರದ್ದು ಸೇವನೆಯಿಂದ ಯಾವುದೇ ಥರದ ಅಡ್ಡ ಪರಿಣಾಮ ಇರೋದಿಲ್ಲ. ಮಾಡಿ ಇದ್ರ ಉಪಯೋಗ ತೊಗೊಂಡು ನನಗೆ ಕಮೆಂಟ್ ಮಾಡಿ ತಿಳಿಸ್ಬೇಕಂತೇಳಿ ತಮ್ಮಲ್ಲಿ ಕಳಕಳಿ ಪ್ರಾರ್ಥನೆ ಮಾಡ್ತೀನಿ. ಮತ್ತು ನಮ್ಮ ಸ್ಲೋಗನ್ ಐತಲ್ಲ, ರೈತನೇ ರಾಜ, ರೈತನೇ ಕುಬೇರ, ರೈತನೇ ಮಹಾರಾಜ, ಇದು ಗಡಿಕೆ ಆಶ್ರಮ ಅಲ್ಲವಯ್ಯ ಮಡಿಕೆ ಆಶ್ರಮ. ಮತ್ತು ಇಂಥದ ಮಾಹಿತಿ ತೊಗೊಂಡು ಬಿಟ್ಟೇಕಿನಿ ಅಲ್ಲಿವರೆಗೂ ನನ್ನ ಶರಣಾರ್ಥಿಗಳು.